ಹಾಯ್, ಹೇಗಿದ್ರಿ? ಸೂಪರ್, ಫೈನ್. ಸುಮ್ಮನೆ ಒಂದು ಸಣ್ಣ ಇನ್ಸಿಡೆಂಟು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಿಲ್ಲ, ರೀಸೆಂಟ್ಲಿ ಫ್ರೆಂಡ್ ಗ್ರೂಪ್ಸ್ ಎಲ್ಲ ಒಂದು ಕಡೆ ಸೇರಿದ್ವಿ. ಮೊನ್ನೆ ಮಾತಾಡ್ತಾ ನಡೀತಾ ಇತ್ತು. ಪ್ರತಿಯೊಬ್ಬರಿಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಅಂತಂದ್ರೆ ಹೇಳ್ತಿ ಹೊಡಿಯೋದಂತೂ ಕಾಮನ್ ಅಲ್ಲ. ಆ ಟೈಮಲ್ಲಿ ಒಬ್ಬ ನನ್ನ ಮಿತ್ರ ನನಗೆ ಹೇಳ್ತಿದ್ದ, ಸಂಜೀವ್ ನೀನು ದೇವ್ರನ್ನ ನಂಬ್ತೀಯ ಅಂತ. ನಾನು ಹೇಳಿದೆ, ಆಫ್ಕೋರ್ಸ್, ಯಾಕೆ ನಂಬ್ಲಿಕ್ಕಾಗಲ್ಲ, ದೇವ್ರಿದ್ದಾನೆ, ನಂಬಲೇಬೇಕು. ಹೌದಾ, ಆಯ್ತು ಅಂತ. ನಾನು ದೇವ್ರು ನಂಬಲ್ಲ ಅಂತ ಹೇಳಿದೆ. ನಂಬೇಡ, ಅದು ನಿನಗೆ ಬಿಟ್ಟಿದ್ದು, ನಿನ್ನ ವೈಯಕ್ತಿಕ ಅಲ್ವಾ, ನಾನೇ ನಾನು ಅದನ್ನು ನಂಬಿಸೋದು ನಿನಗೆ. ನಂಬೋದು ಬಿಡೋದು ನಿನ್ನ ಕೈಯಲ್ಲಿ ಬಿಟ್ಟಿರುವಂಥದ್ದು. ನಂಬ್ತೀಯ ಇದೆ, ನಂಬಿಲ್ಲ ಅಂತಂದ್ರೆ ಇಲ್ಲ, ನಂಬಿಕೆನೇ ದೇವರು ಅಂತ ನಾನು ನಂಬಿರುವಂಥವನು ಅಂತ ನಾನು ಆ ಥರ ಹೇಳಿದೆ ಅವನಿಗೆ. ಏ ದಡ್ಡ, ಸುಮ್ಮನಿರ, ಏನೇನೋ ಮಾತಾಡ್ತೀಯ ಅಂತಂದ. ಆಯ್ತು, ನಿನ್ನ ಪ್ರಕಾರ ನನ್ನ ದಡ್ಡ, ಅದಕ್ಕೋಸ್ಕರ ಸುಮ್ಮನಾಗಿದ್ದಿರ್ತೀನಪ್ಪ ಅಂತ ನಾನು ಹೇಳಿದೆ. ಆದರೆ ನನ್ನ ದೊಡ್ಡ ವಿಚಾರ ಅಲ್ಲ ಅದನ್ನಂತ ಅಂತ. ಅದು ಹೆಂಗಪ್ಪ ನೀನು ದೇವ್ರಿಗೆ ನಂಬ್ತೀಯ ಅಂತ, ನೀನು ಹೇಗೆ ನಂಬಲ್ವೋ ಹಾಗೆ ನಾನು ನಂಬ್ತೀನಿ ಅಂತ ಹೇಳಿದೆ. ಅದೇ ಟೈಮಲ್ಲಿ ಹೀಗೆ ಆರ್ಗ್ಯುಮೆಂಟ್ ನಮ್ಮಿಬ್ಬರ ಮಧ್ಯೆ ನಡೀತಾ ಇತ್ತು. ಇದ್ದಕ್ಕಿದ್ದಂಗೆ ಅವ ಭಿಕ್ಷುಕ ಬಂದ ಪಾಪ, ಅವನ ಭಿಕ್ಷೆ ಬೇಡ್ಕೊ ಅಂತ ಬಂದ. ಬಂದ್ಬಿಟ್ಟು ತಟ್ಟೆ ಎದುರುಗಡೆ ಕೇಳ್ಬಿಟ್ಟು, ಏನಾದರೂ ಕೊಡಿ, ತುಂಬ ದಿವಸದಿಂದ ಹೊಟ್ಟೆ ಹಚ್ಕೊಂಡಿದ್ದೀನಿ, ಹೊಟ್ಟೆ ಏನೂ ಇಲ್ಲ ನೋಡಿ ನನ್ನ ಪರಿಸ್ಥಿತಿ ಅಂತ ಕೇಳ್ದ. ಆ ಟೈಮಿಗೆ ನಮ್ಮ ಕೈಲಿ ಆದಷ್ಟು ತೆಗೆದ್ಬಿಟ್ಟು ಅವನ ತಟ್ಟೆ ಹಾಕಿದ್ವಿ, ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ದ ಅವನ ಪುಣ್ಯಾತ್ಮ. ಅವನ ಬಾಯಿಂದ ಅಂತೂ ದೇವರು ಬಂತು ಅಲ್ಲಿಗೆ. ಅದಾದ ನಂತರ ಆ ಭಿಕ್ಷುಕ ಬಂದ್ಮೇಲೆ ನನ್ನ ಅವನ ಜೊತೆ ಮಾತಾಡುವಂತ ಸ್ಟೈಲ್ ಚೇಂಜ್ ಆಗೋಯ್ತು. ಅಲ್ಲಿ ಮಾತಾಡ್ತಾ ನನ್ನ ಫ್ರೆಂಡ್ ಜೊತೆಗೆ ನಾನು ಸ್ಟಾರ್ಟ್ ಮಾಡಿದೆ, ನಿನ್ಗನ್ಸತ್ತಾ ಬೆಂಗಳೂರಲ್ಲಿ ಒಂದು ಶೇವಿಂಗ್ ಶಾಪ್ ಇರ್ಲಿಕ್ಕಿಲ್ಲ, ಒಂದ್ ಬಟ್ಟೆ ಅಂಗಡಿ ಇರ್ಲಿಕ್ಕಿಲ್ಲ ಅಂತ. ಈ ತರ ಕ್ವಶನ್ ಕೇಳಿದ ತಕ್ಷಣ ಒಂದು ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ನೋಡಬೇಕಿತ್ತು ನೀವು. ಏನ್ ದಡ್ಡಂತರ ಕ್ವಶನ್ ಎಲ್ಲ ಕೇಳ್ತಿರ್ಲಿಲ್ಲ, ಬೆಂಗಳೂರಲ್ಲಿ ಇಷ್ಟೊಂದು ಅಂಗಡಿಗಳಿರ್ತವೆ, ಇಷ್ಟೊಂದು ಬಾರ್ಬರ್ ಶಾಪ್ಸ್ ಇದೆ, ದೇವಸ್ಥಾನಗಳು ಕಮ್ಮಿ ಇದ್ದಿರಬೇಕು, ಬಟ್ ಸಲೂನ್ಸ್ ಅಂತೂ ಬೇಜಾನ್ ಇದಾವೆ ಅಂತ ಹೇಳಿದೆ. ಇಷ್ಟೊಂದೆಲ್ಲ ತಿಳ್ಕೊಂಡಿರೋ ಒಂದ್ ದಡ್ಡಂತರ ನೀನ್ ಹೇಳ್ತೀಯಲ್ಲ, ನನ್ನ ಭಗವಂತ ನಂಬದೇ ಇಲ್ಲ ಅಂತ ಅಂತ ಹೇಳಿದೆ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂತ ಕೇಳಿದ ಅವನು ನನಗೆ. ಸರಿ, ಈ ಪಾಪ ಇವಾಗ ಭಿಕ್ಷೆ ಬೇಡ್ತಾ ಬಂದಿದ್ನಲ್ಲ ವ್ಯಕ್ತಿ, ಅವನಗೋಸ್ಕರ ಏನು ಈಗ ಅವನ ಮೈ ಮೇಲೆ ನೆಟ್ಟಗೆ ಬಟ್ಟೆ ಇಲ್ಲ ಅಂತಂದ್ರೆ ಬಟ್ಟೆ ಶಾಪ್ಗಳಿಲ್ಲ ಅಂತ ಅರ್ಥನಾ ಅಂತ ನಾನು ಕೇಳಿದೆ ಅವನಿಗೆ. ಇಲ್ಲ, ಅವನು ಹೇರ್ ಕಟ್ಟು ಗಡ್ಡ ಗಿಡ್ಡ ಎಲ್ಲ ಹಾಗೆ ಬಿಟ್ಕೊಂಡಿದ್ದಾನೆ ಅಂತಂದ್ರೆ ಬಾರ್ಬರ್ ಶಾಪೇ ಇಲ್ವಾ ಅಂತ ನಿನ್ ಪ್ರಕಾರ ಅಂತ ಕೇಳಿದೆ. ಇದ್ದಿರತ್ತಲ್ಲ, ಅವ್ರು ಹೋಗ್ಬೇಕು ಅವಾಗ ಅದು ಸಿಗತ್ತೆ. ಹೋಗ್ಲಿಲ್ಲ ಅಂತಂದ್ರೆ ಏನು, ಚೌರನ್ ಹತ್ರ ಹೋಗ್ಬಿಟ್ಟು ನಿನ್ನ ಗಡ್ಡ ಓಡಿಸ್ಕೊಂಡಿಲ್ಲ ಅಂತಂದ್ರೆ ಅದು ಅವನ್ ತಪ್ಪ ಇವನ್ ತಪ್ಪ ಅಂತ ಕೇಳಿದೆ. ಅಲ್ಲ ಕಣೋ, ಮತ್ತೆ ಇಲ್ಲಿ ತನಕ ನೀನ್ ಭಗವಂತನ ನಂಬದೇ ಇರುವಂತವನು, ಭಗವಂತನೇ ಇಲ್ಲ ಅಂತಾನೆ ಹೇಳಿದ್ರೆ ನಾನ್ ಹೇಗ್ ನಂಬ್ಲಿ ಅಂತ ನನ್ನ ಪ್ರಶ್ನೆ ಅಲ್ಲಿಗೆ. ಇಷ್ಟ ಹೇಳಿದ ತಕ್ಷಣ ಅವನು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟ. ಅದನ್ನ ನಾನು ಕೊಟ್ಟಿರುವಂತ ಆನ್ಸರ್ ಹೇಗಿತ್ತು ಅಂತ ನೀವು ಕೂಡ ನನಗೆ ತಿಳಿಸಿ, ನಾನು ತಿಳ್ಕೊಳಿಕ್ ಇಷ್ಟಪಡ್ತಾ ಇದ್ದೀನಿ. ಓಕೆ, ಸಿ ಯು, ಬಾಯ್, ಥ್ಯಾಂಕ್ ಯು.